हाय फ्रेंड्स, एल्लरिगू स्वागत। फ्रेंड्स, इवत्तु गुरुवार दिवस सायंकाल समय नानू होरगडे नम्म मनेयवरु शापिंग कर्कोंडु होग्तीनि अंद्रु, सो अदक्कोस्कर रेडि आग्तिद्वि एल्लरू। सो इल्लि एल्लरू अवरु रेडि आगतार सायंकाल टैम 6:15। सो नोड्रि 6:15 हैप्पी दीपावली अंत दिवाली 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 अल्लो दिवाली अंदर बेरे। सो फ्रेंड्स, इन मन के इले नमेंगे हेड़ा शॉपिंग्स सिक्तव। सो इले वॉकेबल हि ना सायंकाल 6:30 ना के हिड़ी। सो इले फुल मार्केट रश याकंद्रे दीपावली हब्ब समय हाँ ना शापल नोड़कोता फस्ट नन मगळ बट्टे पर्चेस माड्द्वि। अवळु यावुदु फ्राक हाकल्ल, भयंकर टेंशन, यावुदु हाकोंडु नोडंद्रु नोडलिल्लक्के। आमेले नम्मनेयवरु भाळ योचने माड्लत्तिरि एनु तगोंडु हाकोतळ अंत हेळि, अदक्के साफ्ट पट्टिनाग यावुदु हाकोतळ अंत अक्किन केळि केळि नावु पर्चेस माड्द्वि। फस्ट अक्किगे तगोंड्वि ओंदु शापल्लि। सो इलेल्ल नम्म ऊरगे हेंगंद्रे लाइन बै लाइन सण सण शॉप्स इल्लिष्टिदव। इन्नोंदु बरुत्तल्ल गडियार चौक अंतेळि, नानु निमगे यावागर अल्लि होदाग तोरिस्तीनि। ಅಲ್ಲಿ ಒಂದು ಶಾಪ್ಸ್ ಇದಾವ. ಸೊ ಹೆಚ್ಚಾಗಿ ಮಾರ್ಕೆಟ್ ಮಾಡೋದು ಎಲ್ಲರೂ ಜನ ಇಲ್ಲಿ ಮತ್ತು ಅಲ್ಲೇ, ಜಾಸ್ತಿ ಪ್ಲೇಸ್ ಏನಿಲ್ಲ. ಸೊ ಇವಾಗ ಇವಾಗ ಒಂದಿಷ್ಟು ಶೋರೂಮ್ ಟೈಪ್ ಆಗ್ಲಿಕ್ಕತ್ತಾವ. ಅದು ಬಿಟ್ಟರೆ ಹಿಂಗೆ ಸಣ್ಣ ಸಣ್ಣ ಶಾಪ್ನಾಗೆ ಹೆಚ್ಚಾಗಿ ಜನ ಪರ್ಚೇಸ್ ಮಾಡೋಂಥದ್ದು, ಯಾಕಂದರೆ ಸುತ್ತ ಹಳ್ಳಿಯಿಂದ ಜನ ಎಲ್ಲರೂ ಪರ್ಚೇಸ್ ಮಾಡೋಕ್ಕೆ ಏನು ಬಂದ್ರೂ ಅವರು ಇಲ್ಲಿಂದಲೇ ಪರ್ಚೇಸ್ ಮಾಡ್ತಾರೆ. ಸೊ ಅವಳಿಗೆ ಯಾವ ಸೆಟ್ ಆಗುತ್ತಾ, ಯಾವ್ದು ಹಾಕೋತಾಳಂತ ಕೇಳಿ ಕೇಳಿ ಟ್ರೈ ಮಾಡಕತ್ತಿದ್ರು ನಮ್ಮ ಮನೆಯವರು. ಸೊಗೆ ಕಲರ್ ಇಷ್ಟ ಆದರೆ ಅದು ಇಷ್ಟ ಆಗಲ್ಲ, ಇಲ್ಲಾಂದರೆ ಅವಳು ಚೂಸ್ತದ ಚೂಸ್ತದ ಅಂತ ಒಟ್ಟು ಹಾಕ್ಕೊಳ್ಳಲ್ಲ. ಎಷ್ಟೊಂದು ಫ್ರಾಕ್ಸ್ ಫ್ರೆಂಡ್ಸ್ ಹಾಕಿನ ತೊಗೊಂಡು ತೊಗೊಂಡು ನಾನು ಹಿಂಗೆ ಹಾಕ್ಕೊಳ್ಳೋರಿಗೆ ಕೊಟ್ಬಿಟ್ಟಿನಿ ಸ್ವಲ್ಪ ಸಣ್ಣ ಹೋಗ್ಯಾವ ಅಂಥೇಳಿ, ಒಟ್ಟಾಕಿ ಹಾಕ್ಕೊಂಡು ಇರಲ್ಲವು. ನೆಕ್ಸ್ಟ್ ನನ್ನ ಮಗನ ಪರ್ಚೇಸ್ ನಡೆದಿತ್ತು. ಸೊ ಅದೇ ಶಾಪಾಗ ಇಬ್ಬರಿಗೂ ಒಂದೇ ಸತಿ ಶಾಪ್ ಮಾಡಿದ್ವಿ. ಸೊ ಫೈನಲಿ ಅವನು ಹಾಕೊಂಡು ಹಾಕೊಂಡು ನೋಡಕತ್ತಿದ್ದ. ಸೊ ಯಾವುದು ಸೆಟ್ ಅಂಥೇಳಿ ಆಮೇಲೆ ಅಲ್ಲಿಂದ ನಾವು ರಿಟರ್ನ್ ವಾಪಸ್ ಮನೆ ಹತ್ರನೇ, ಮನೆ ಕೆಳಗಡೆ ಇರೋಂಥದ್ದು ಒಂದು ಶಾಪು ಸೀರೆ ಶಾಪಿಗೆ ಬಂದಿದ್ವಿ ಅಲ್ಲಿ. ಸೊ ಸೀರೆ ಶಾಪ್ಗಳಲ್ಲಿ ಒಂದು ಮೂರು ನಾಲ್ಕು ಶಾಪ್ಸ್ಗಳು ಚೆನ್ನಾಗಿದ್ದಾವೆ ಇಲ್ಲಿ. ಸೊ ಹೆಚ್ಚಾಗಿ ನಮ್ಮ ಮನೆಯವ್ರು ಕರ್ಕೊಂಡು ಬರ್ತಿದ್ದು ಒಂದೇ ಶಾಪಿಗೆ. ಸೊ ಇಲ್ಲೆಲ್ಲ ಊರಾಗ ಆಲ್ಮೋಸ್ಟ್ ಎಲ್ಲರೂ ಪರಿಚಯ ಇರೋರೇ ಇದ್ದಾರೆ ನಮ್ಮ ಮನೆಯವರಿಗೆ. ಸೊ ಹಂಗಾಗಿ ಹಾಕಿದ್ರು. ಇದು ವಿಡಿಯೋ ಫ್ರೆಂಡ್, ನನ್ನ ಮಗ ಮಾಡಕತ್ತಾನ, ಭಯಂಕರ ಶೇಪ್ ಮಾಡೇನ. ಸೊ ಪ್ಲೀಸ್ ಇಗ್ನೋರ್ ಮಾಡಿರಿ.
ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮೂರಾಗ ಹೆಂಗೆ ಶಾಪಿಂಗ್ ಇರ್ತಾವೆ ಅಂತ ಹೆಂಗೆ ಮಾಡ್ತಾರಂತ. ಸೊ ಇಷ್ಟೇ, ಅವಾಗೇ ನಾವು ಬಂದಿದ್ವಿ, ಭಯಂಕರ ರಶ್ ಇತ್ತು. ಸೊ ಹಂಗಾಗಿ ನಾವು ಮತ್ತೆ ಹೋಗಿ ಬೇರೆ ಕೆಲಸ ಇತ್ತು ಅದು ಮುಗಿಸ್ಕೊಂಡು ತಿರ್ಗಾ ಇಲ್ಲಿ ಬಂದ್ವಿ. ಸ್ವಲ್ಪ ಖಾಲಿಯಾಗಿತ್ತು, ಭಾಳ ರಶ್ ಇತ್ತು ಅಂತಲೇ ನಾನು ಸ್ವಲ್ಪ ಲೇಟ್ ಮಾಡಿ ಬಂದ್ವಿ ಈ ಕಡೆ. ಸೊ ನಾನು ಫ್ಯಾನ್ಸಿನಾಗೆ ತೋರ್ಸು ಅಂತ ಹೇಳಿದ್ದೆ ಅವರಿಗೆ, ಫ್ಯಾನ್ಸಿ ಐಟಮ್ಸ್ ಏನೇನು ಬಂದವ ಅಂಥೇಳಿ. ಅವನ್ನೆಲ್ಲನೂ ಎಷ್ಟೊಂದು ಹಾಕಿ ಹಾಕಿ ತೋರಿಸಿ ಚೇಂಜ್ ಮಾಡಿ ಒಯ್ದು ಸೊ ಚೆನ್ನಾಗಿ ತೋರಿಸಿದ್ರು, ರಿಲ್ಯಾಕ್ಸ್ ಆಗಿ. ಸೊ ಗಡ್ಬಡ್ ಮಾಡಲ್ಲ, ಯಾವಾಗೂ ಹೇಳ್ತಿರ್ತಾರೆ ಅವರು. ಇದು ಬೆಳಗಿನ ಸಮಯ, ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ನಾವು ಇವತ್ತು ನೀರು ತುಂಬ ಹಬ್ಬ ಅಂತೇಳಿ ಮಾಡ್ತಾರೆ ಶುಕ್ರವಾರ ದಿವಸ. ಸೊ ಬೆಳಗ್ಗೆ ಬೇಗ ಎದ್ದು ನಾ ಎಲ್ಲ ಜಲ್ದಿ ಜಲ್ದಿ ಕೆಲಸ ಮಾಡಿಕೊಂಡು, ಸೊ ಇವತ್ತು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡಿದ್ದೆ ನೀಟಾಗಿ ತೊಳ್ಕೊಂಡು. ಇನ್ನು 4 ದಿವಸ ನಾನು ತೊಳೆದೇ ಪೂಜೆ ಮಾಡ್ತೀನಿ ಹಬ್ಬ ಆಗಿರೋದ್ರಿಂದ. ಸೊ ನಾನು ಕೆಳಗೆ ಹೋಗಿ ಸೊ ಬೋರ್ಲ್ ನೀರು ತುಂಬ್ಕೊಂಡು ಬಂದು ಅವುಗಳಿಗೂ ನೀರಿಗೂ ಇವತ್ತು ನಾನು ಪೂಜೆ ಮಾಡಿದೆ. ಆ್ಯಕ್ಚುಲಿ ಎಣ್ಣೆ ಸ್ನಾನ ಮತ್ತು ನೀರು ಗಂಗಮ್ಮ ದೇವಿಗೆ ಪೂಜೆ ಮಾಡೋದೇ ಇವತ್ತು ಮೇನ್ ಹಬ್ಬ ಆಗಿತ್ತು. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ನಾನೊಂದು ಸ್ವಲ್ಪ ಏನಾದ್ರು ಮನೆಗೆ ಚೇಂಜ್ ಮಾಡಬೇಕು, ತೋರಣ ಎಲ್ಲ ಹಾಕಬೇಕು ಕಲರ್ಫುಲ್ ಅಂತ ಅಂದ್ಕೊಂಡಿನಿ. ಸೊ ಅದು ಏನಾರು ಮಾಡಿದ್ನಂದ್ರೆ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. ಸೊ ಅಷ್ಟೊತ್ತನ ಇವತ್ತು ಬೆಳಗ್ಗೆ ಟೈಮ್ ಎಷ್ಟಾಗಿತ್ತು ಅಂದರೆ ನೋಡ್ತೀನಿ, ಒಂದು 11:30 ಸಮಯ ಇದು, 11:30 ಆಗೈತಾ. ಸೊ ಇದು 10 ಮಿನಿಟ್ಸ್ ಮುಂದೆ ಆಯಿತು, ಸೊ 11:30 ಅಂತ ಅನ್ಕೋತೀನಿ ನಾನು. ಅಷ್ಟಾಗಿ ನಂದು ಬೆಳಗ್ಗೆಯಿಂದೆಲ್ಲ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು ಆಲ್ಮೋಸ್ಟ್. ಸೊ ನಾನಿಲ್ಲಿ ಸ್ವಲ್ಪ ಪಾಯಸ ಮಾಡಿದ್ದೆ ಇವತ್ತು ಹಬ್ಬದ ಮೊದಲನೇ ದಿನ ಅಂಥೇಳಿ. ಆಮೇಲೆ ಇಲ್ಲಿ ಸಾರು ಸ್ವಲ್ಪ ಮಾಡ್ಕೊಂಡಿನಿ, ಎಷ್ಟು ಬೇಕಾಗುತ್ತೆ ಮಧ್ಯಾಹ್ನ ಅಷ್ಟು. ಇದು ಕಡ್ಲಿ ಪಲ್ಯ ಫ್ರೆಂಡ್ಸ್, ನಾನು ಫ್ರೈ ಮಾಡ್ಕೊಂಡಿನದು. ಸೊ ಅದ್ರದ್ದು ರೆಸಿಪಿ ಯಾವಾಗಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಬೀನ್ಸ್ ಪಲ್ಯ ಮಾಡೀನಿ, ಚಪಾತಿ ಮಾಡ್ಕೊಂಡಿನಿ. ಆಮೇಲೆ ನಾನಿಲ್ಲಿ ಸ್ವಲ್ಪ ಬಗರ್ ರೈಸ್ ಥರನೇ ಸ್ವಲ್ಪ ಅನ್ನ ಮಾಡ್ಕೊಂಡಿನಿ. ಸೊ ಇದೆಷ್ಟು ಎಲ್ಲ ಆದಮೇಲೆ ನಂದೆಲ್ಲ ಕ್ಲೀನಿಂಗು ಎಲ್ಲ ಆಗಿತ್ತು. ನಾನು ಬೆಳಗ್ಗೆಯಿಂದ ಅಷ್ಟೇ ಏನು ಮಾಡಿರಲಿಲ್ಲ ಟಿಫನ್, ಇವತ್ತು ಕೆಲಸದಾಗೆ ಬ್ಯುಸಿ ಇದ್ದೆ. ಹಂಗಾಗಿ ಒಂದೇ ಸರ್ತಿ ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ರೆ ಆಯ್ತು ಅಂತ ಊಟ ಮಾಡಕತ್ತೀನಿ. ಭಾಳ ಹಶುವೂ ಆಗಿತ್ತು. ಸೊ ನನ್ನ ಮಗಳು ಅವಳಿಗೆ ತಲೆ ಸ್ನಾನ ಮಾಡ್ತೀನಿ ಅಂತ ಕೇಳಲಿಕತ್ತಿದ್ಲು, ಆಕೆ ಇವತ್ತು ತಲೆ ಸ್ನಾನ ಮಾಡಿಸಿದ್ದೆ. ಆಮೇಲೆ ಅದೇ ಟ್ರೆಂಡಿಂದು ನಾನು ಕ್ಲಾತ್ ಹಾಕೀನಿ ಇವತ್ತು ಆಕೆಗೆ. ಸೊ ಸೈಜು ಆಮೇಲೆ ಅದು ಹಾಕೋತಾಳಿಲ್ಲಂತ ಚೆಕ್ ಮಾಡೋಕ್ಕೆ. ಸೊ ಇಂಥ ಕಾಟನ್ ಬಟ್ಟೆ ಆದ್ರೆ ಆಕೆ ಹಾಕೋತಾಳೆ ಆರಾಮ್ಸೆ. ಸೊ ಟಿ ವಿ ನೋಡ್ಕೊಂಡು ಕೂತಿದ್ಲು. ಸೊ ಅದಾದಮೇಲೆ ಆಕೆಗೂ ಎಲ್ಲ ರಮಿಸಿ ಇದೆಲ್ಲ ನಾನು ಇವತ್ತು ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡಿದಂದ್ರೆ ನಿಮ್ಮ ಜೊತೆ ಸೆಟ್ ಮಾಡ್ತೀನಿ. ಸೊ ಇದಕ್ಕೆಲ್ಲ ನಾನು ಕಾರ್ನರ್ನಾಗ ಇವತ್ತೇನೋ ಮಾಡ್ಬೇಕು ಅಂದ್ಕೊಂಡಿನಿ, ನೋಡೋಣ ಎಷ್ಟಾಗುತ್ತೇನೋ ಗೊತ್ತಿಲ್ಲ. ಸೊ ಸದ್ಯಕ್ಕಂತೂ ಹಶ್ವಾಗ್ಯವ, ನಾನು ಫಸ್ಟ್ ಊಟ ಮಾಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಟೀ ಕುಡ್ಕೊಂಡೇ ಇದ್ದೀನಿ ನಾನು. ಸೊ ಎಲ್ಲನೂ ಒಟ್ಟಿಗೆ ಹಾಕೊಂಬಂದಿನಿ ನಾನು, ಆಮೇಲೆ ಯಾರು ಎದ್ದು ಹೋಗ್ಬೇಕಪ್ಪ ಅಂತೇಳಿ. ಸೊ ಬರ್ರಿ ಫ್ರೆಂಡ್ಸ್, ಊಟ ಮಾಡೋಣ ಅಂತೆಲ್ಲರೂ. ಸೊ ನನ್ನ ಮಗಳಿಗೂ ಆಮೇಲೆ ರಮಿಸಿ ಕರೆದೆ. ಸೊ ಅವಳು ಎಲ್ಲ ಸ್ವೀಟ್ ತಿನ್ನಕತ್ತಿದ್ಲ, ಈಗ ಸ್ವೀಟ್ ಅಂದ್ರೆ ಇಷ್ಟ. ಹಾಯ್ ಫ್ರೆಂಡ್ಸ್, ನಾನು ನಿನ್ನೆ ಹೋಗಿ ಬಂದ್ವಲ್ಲ, ಸೊ ಏನೇನು ಪರ್ಚೇಸ್ ಮಾಡಿದೆ ಅಂತ ಒಂದ್ಸತಿ ತೋರಿಸ್ತೀನಿ. ಫಸ್ಟ್ ನಾನು ನನ್ನ ಮಗನ ತೋರಿಸ್ತೀನಿ. ನನ್ನ ಮಗನಿಗೆ ಒಂದು ಟೀ ಶರ್ಟು ಆರೆಂಜ್ ಕಲರ್ ಅಲ್ಲಿ ಆಯ್ತಿದ್ದು ಕಾಣಿಸ್ತದೆ ಅನ್ಕೋತೀನಿ.
ಆರೆಂಜ್ ಅವನು 11 ಇಯರ್ಸ್ ಅವನೇ ಇದನ ಬಟ್ ಅವನ ಹೆಲ್ದಿ ಆಗದನ ಸ್ವಲ್ಪ ಜಾಸ್ತಿ ಫ್ಯಾಟ್ ಅವನು ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ಬೇಕಾಗ್ತ ಅವನಿಗೆ ಆಮೇಲೆ ಒಂದು ಸಿಂಗಲ್ ಸಿಂಗಲ್ ತೊಂಡಿದ್ದೀವಿ ಸೆಟ್ ಅಲ್ಲ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಅದರ ಜೊತೆಗೆ ಇನ್ನೊಂದು ಟೀ ಶರ್ಟ್ ಸೋ ಇದು ಗ್ರೀನ್ ಕಲರ್ ಅದ ಅದು ಆರೆಂಜ್ ಇದು ಗ್ರೀನ್ ಪ್ಲೇನ್ ಸೋ ಅದಾದ ಮೇಲೆ ಇನ್ನೊಂದು ಇನ್ನೊಂದು ಟೀ ಶರ್ಟ್ ಸೋ ಇವೆಲ್ಲ ಯಾವುದು ಬ್ರ್ಯಾಂಡ್ ಇಲ್ಲ ಸೋ ನಮ್ದು ಲೋಕಲ್ ಮಾರ್ಕೆಟ್ ನಾಗೆ ನಾವು ತಗೊಂಡಿದ್ದು ಸೋ ಇದು ಪ್ರಿಂಟಿಂಗ್ ಅದ ನೋಡಿ ಇದು ಕೆಳಗಿನ ಶೇಪ್ ಈ ತರ ಬಂದದ ಸೋ ಅವನ್ ಇದೊಂದು ಆಯ್ತು ಆಮೇಲೆ ನಾನು ಮ್ಯಾಕ್ಸಿಗೆ ಹೋಗಿದ್ನಲ್ಲ ಮ್ಯಾಕ್ಸಿಗೆ ಹೋದಾಗ ಸಾರಿ ಮ್ಯಾಕ್ಸ್ ಅಲ್ಲ ಟ್ರೆಂಡಿಗೆ ಹೋಗಿದ್ನಲ್ಲ ಸೋ ಟ್ರೆಂಡಿಗೆ ಹೋದಾಗ ಇದು ಒಂದು ನಾನು ಅಲ್ಲೇ ಅವನಿಗೆ ತಗೊಂಡ್ ಬಂದಿದ್ದು ಇದನ್ನು ಗ್ರೀನೇ ಅದ ಸೋ ಇದೊಂಥರ ಗ್ರೀನ್ ಅದು ಗ್ರೀನ್ ಸ್ವಲ್ಪ ಬೇರೆ ಅದ ನೋಡ್ಬೋದು ನೀವು 13-14 ಇಯರ್ಸ್ ಇಂದ ಅದ ಅವನಿಗೆ ಅಷ್ಟು ದೊಡ್ಡ ಸೈಜ್ ತಗೋತೀವಿ ನಾವು ಯಾಕಂದ್ರೆ ಅವನ್ ಸ್ವಲ್ಪ ದಪ್ಪಿದಾನ ಅಂತ ಹೇಳಿ ಬಿಡ್ತೀನಿ ಇಲ್ ಬಾ ರುಚಿ ಆಮೇಲೆ ಕಿ ನನ್ ಮಗಳು ಹಾಕೊಂಡಳಲ್ಲ ಇದು ಮ್ಯಾಲಿಂದ್ರು ಮ್ಯಾಲಿಂದ್ರು ನಿಂದ್ರೆ ತಿಂದ್ರು ಫುಲ್ ಕಾಣಿಸುತ್ತೆ ಸೊ ಇದು ಹೆಚ್ಚಾಗಿ ಬರೀ ಟಾಪ್ಸ್ ತಗೊಂಡಿ ನನ್ನ ಅಕ್ಕಿಗೆ ಆಮೇಲೆ ಇದು ಇದೊಂದು ನಿಕ್ಕರ್ ಟೈಪ್ ಆಯ್ತಾ ಬಟ್ ಫ್ಯಾನ್ಸಿ ನಾಗದ ಇದು ನಾನು ಟ್ರೆಂಡ್ ನಾಗೆ ತಗೊಂಡಿದ್ದು ಯು ಸೆಟ್ ಕೆಳಗೆ ಅದ್ರ ಜೊತೆಗೆ ಅವ್ರದ ತೋರಿಸ್ತೀನಿ ಸೊ ಇದನ್ನು ಟ್ರೆಂಡ್ ನಾಗೆ ನಾ ತಗೊಂಡಿದ್ದು ಸ್ಲೀವ್ಸ್ ಈ ತರ ಬಂದದ ಒಂದು ಇಲ್ಲಿ ಕಲರ್ ಕಲರ್ ಎಂಬ್ರಾಯ್ಡ್ರಿ ಇದೆ ಕಲರ್ಸ್ ಇಂದ ಸೊ ಇಲ್ಲಿ ಈ ತರ ಇಲ್ಲಿ ಕಲರ್ಸ್ ಇಂದ ಎಂಬ್ರಾಯ್ಡ್ರಿ ಅದ ಸೊ ನಾನು ಇವೆಲ್ಲ ಪ್ಯಾಂಟ್ ಮೇಲೆ ಅಕ್ಕಿ ಫ್ರಾಕ್ ಹಾಕಂಗೆ ಇಲ್ಲ ಚುಸ್ತದ ಚುಸ್ತ ಅಂತಳಲ್ಲ ಸೊ ಹಂಗಾಗಿ ನಾನು ಇವು ತಗೊಂಡೆ ಆಮೇಲೆ ಒಂದು ಫ್ರಾಕ್ ಈ ತರ ಫ್ರಾಕ್ ಅದು ಸ್ವಲ್ಪ ಹಾಕ್ತಾಳ ಹಂಗಾಗಿ ಇದೊಂದು ಇರ್ಲಿ ಅಂತ ತಗೊಂಡೆ ಇದು ಪಿಂಕ್ ಪ್ಲೇನ್ ಜಾರ್ಜೆಟ್ ಶಿಫಾನ್ ಅದ ಅನ್ಸ್ತದ ಇದು ಸೊ ಇದು ಒಂದು ತಗೊಂಡೆ ನಾನು ಇದನ್ನು ಟ್ರೆಂಡ್ ಆಗಿ ತೊಂದಿದ್ದು ಅಕ್ಕಿಗೆ ಆಮೇಲೆ ಇನ್ನೊಂದು ಟ್ರೆಂಡ್ ಆಗಿ ತೊಂದಿದ್ದು ನನಗೆ ಮತ್ತೆ ಇನ್ನ ಏನ್ ತಗೊಂಡೆ ಅಂದ್ರೆ ಇನ್ನೊಂದು ಟಾಪ್ ಇತ್ತು ಸೊ ಇಲ್ಲ ಇನ್ನೊಂದು ಟಾಪ್ ಆಯ್ತಾ ಎಲ್ಲ ಐತೆ ಗೊತ್ತಿಲ್ಲ ಹಂಗ ನೋಡ್ತೀನಿ ಆಮೇಲೆ ಅವನಿಗೆ ಇದೊಂದು ಸೆಟ್ ತಗೊಂಡ್ವಿ ಇನ್ನೊಂದು ಒಂದು ಶರ್ಟ್ ಇದು ಯೆಲ್ಲೋಯಿಶ್ ನಾಗದ ಶರ್ಟ್ ನನ್ನ ಮಗಂದಿದು ಸೊ ನಾ ಫುಲ್ ಓಪನ್ ಮಾಡಕತ್ತೀನಿ ಇಷ್ಟೇ ತೋರಿಸ್ತೀನಿ ಹಂಗ ಸೊ ಇದೊಂದು ಶರ್ಟ್ ಅವನಿಗೆ ತಗೊಂಡಿದ್ದು ಅದಾದ್ಮೇಲೆ ಇದು ಒಂದು ಪ್ಯಾಂಟ್ ಪ್ಯಾಂಟ್ ಅದೇ ಹೇಳಿದ್ಮೇಲೆ ನಾನು ದೊಡ್ಡವ್ರದ ಸೈಜ್ ತಗೊಂಡಿವಿ ಕೆಳಗೆ ಒಂದ್ ಸ್ವಲ್ಪ ಇಲ್ಲಿ ಕಟ್ ಮಾಡಿಸ್ತೀನಿ ನಾನು ಬಹಳ ಉದ್ದ ಆಗತ್ತೆ ಅವನಿಗೆ ಅದ ಮತ್ತೆ ನಿನ್ನೆ ಶಾಪಿಂಗ್ ಹೋದಾಗ ಅವನಿಗೆ ಟೀ ಶರ್ಟ್ಸ್ ಆಮೇಲೆ ಇದೊಂದ್ ಸೆಟ್ ತಗೊಂಡಲ್ಲ ಅವನಿಗೆ ಮಗನಿಗೆ ಅದ್ರ ಜೊತೆಗೆ ನನ್ ಮಗಳಿಗೆ ಇದೊಂದು ಕ್ಯಾಟ್ಲಾಗ್ ಪೀಸ್ ಇತ್ತು ಸೊ ಕ್ಯಾಟ್ಲಾಗ್ ಪೀಸ್ ಇದ್ರ ಜೊತೆ ಇದೊಂದು ಚೈನ್ ಬಂದದ ಸೊ ಇದು ಕ್ಯಾಟ್ಲಾಗ್ ಪೀಸ್ ಮಿಡಿ ಟೈಪ್ ಅದ ಸೊ ಇದು ಆಮೇಲೆ ಇದ್ರ ಮೇಲೆ ಇದೊಂದು ಟಾಪ್ ಸೊ ಇದು ಅಷ್ಟೇ ಯಾವ್ದು ಬ್ರ್ಯಾಂಡ್ ಅಲ್ಲ ಸೊ ಲೋಕಲ್ ಮಾರ್ಕೆಟ್ ನಾಗ ನಾ ಇದನ್ನ ತಗೊಂಡಿದ್ದು ಇದು ಹಾಕಿದ್ರೆ ಕಾಣಿಸುತ್ತೆ ಅವಳಿಗೆ ಸೊ ಇಷ್ಟು ಬರುತ್ತೆ ಇದು ಟಾಪ್ ಸೊ ಮೇಲೆ ಇದು ಟಾಪ್ ಸೊ ಸ್ಲೀವ್ಸ್ ಈ ತರ ಡಿಸೈನ್ ಇರುತ್ತವ ಇದಿಷ್ಟು ನಮ್ಮ ಮಕ್ಕಳದಾಯ್ತು ಆಕ್ಚುಲಿ ನಮ್ಮ ಮನೆಯವ್ರನ್ನು ಏನು ತಗೊಂಡಿಲ್ಲ ಅನ್ಸ್ತದ ಅವ್ರು ಆಮೇಲೆ ನಾನು ಎಷ್ಟು ಸೀರೆ ತಗೊಂಡೆ ಗೊತ್ತ ನಾನು ಇದೊಂದು ಸೀರೆ ತಗೊಂಡಿನಿ ಇದು ಕಾಣಿಸಿಗಪ್ಪ ಅನ್ಕೋತೀನಿ ನಾನು ಸಿಂಪಲ್ ಇದೊಂದು ಪಿಂಕ್ ಬಾರ್ಡರ್ ಪಿಂಕ್ ವಿತ್ ಗೋಲ್ಡ್ ಬಾರ್ಡರ್ನಾಗೈತೆ ಇದು ಸೊ ನೋಡ್ಬೋದು ನೀವು ಪಿಂಕ್ ಮತ್ತೆ ಗೋಲ್ಡ್ ಬಾರ್ಡರ್ನಾಗೈತ ಇದಕ್ಕೊಂದು ಸ್ವಲ್ಪ ಹಿಂಗ ಕರಿ ಕಟ್ಟಾರ ಅಂತಾರಲ್ಲ ಹಂಗದವ ಇದು ಇದ್ರದ್ದು ಪಲ್ಲು ಈ ತರ ಆರೆಂಜ್ ಆರೆಂಜ್ ವಿತ್ ಗ್ರೀನ್ ಸೊ ಇದು ಪಲ್ಲು ಇದು ಏನ್ ಕಾಣಿಸುತ್ತಲ್ಲ ಸೊ ಇದು ಪಲ್ಲು ಇದು ನಾನು ಪೂಜೆಗೆ ಇಡ್ಬೇಕಂತ ಹೇಳ್ತೀನಿ ನೋಡ್ತೀನಿ ಏನಾಗತ್ತಂತ
ಸೊ ಅದರದೇ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬ್ಲೌಸ್ ಈ ತರ ಬಂದದ ಸೊ ಇದು ಕಾಟನ್ ಕಾಟನ್ ಬಟ್ಟೆ ಇದು ಸೊ ಇದೊಂದು ಆಮೇಲೆ ನಾನು ಒಂದು ಇದರಲ್ಲಿ ಒಂದು ಸೀರೆ ನಾನು ಇಟ್ಕೊಂತೀನಿ ಇನ್ನೊಂದು ಸೀರೆ ನನಗೊಂದು ಗಿಫ್ಟಿಂಗ್ ಆಪ್ಷನ್ ಗೆ ತಗೊಂಡಿನಿ ಸೊ ಇದು ಈ ತರ ನಾನು ವೈಟ್ ನಾಗ್ ತಗೊಂಡಿನಿ ಆಕ್ಚುಲಿ ನನ್ನ ಹತ್ರ ಒಂದು ವೈಟ್ ಇರಲಿಲ್ಲ ವೈಟ್ ನಾಗೆ ನನಗೆ ಬೇಕಂತ ಹೇಳಿ ಹುಡುಕಾಡಿ ತಗೊಂಡಿದ್ದು ಸೊ ಇದು ಈ ತರ ಸೆಲ್ಫ್ ವರ್ಕ್ ಆಗೈತೆ ವಿತ್ ಗೋಲ್ಡ್ ಬ್ರಾಸೋ ಡಿಸೈನ್ ಟೈಪ್ ಐತೆ ಇದು ಸೊ ಇದು ಮ್ಯಾಲಿಂದ ಏನು ಪ್ರಿಂಟ್ ಇಲ್ಲ ಬ್ಯಾಕ್ ಸೈಡ್ ತೋರಿಸ್ತೀನಿ ನಾನು ನೋಡ್ರಿ ಬ್ಯಾಕ್ ಸೈಡ್ ಹಿಂಗ್ ಅಂದ್ರೆ ಇದು ವರ್ಕ್ ಈ ಸೈಡ್ ಸೊ ಇದು ಈ ತರ ಮೇಲ್ ಪ್ರಿಂಟ್ ಬರುತ್ತೆ ಫುಲ್ ಆಲ್ ಓವರ್ ಸೀರಿನ ಹಿಂಗೆ ಐತೆ ಇದು ಆಮೇಲೆ ಸ್ಟೋನ್ ವರ್ಕ್ ಬಂದವೆ ಮಿಡ್ಲ್ ಮಿಡ್ಲ್ ಸ್ಟೋನ್ ವರ್ಕ್ ಇದಾವ ಇದಕ್ಕೆ ಅನ್ಸಕತ್ತೆ ಮಾಡ್ಕೋತೀನಿ ಸೊ ಈ ತರ ಸ್ಟೋನ್ ವರ್ಕ್ ಐತೆ ಇದಕ್ಕೆ ರನ್ನಿಂಗ್ ಬ್ಲೌಸ್ ಇದು ಪಲ್ಲು ಇದು ಪಲ್ಲು ರನ್ನಿಂಗ್ ಬ್ಲೌಸ್ ಗೊತ್ತಿಲ್ಲ ನನ್ನ ಇದ್ರ ಯಾವ್ದು ಇಟ್ಕೋತೀನಿ ಅಂತ ಹೇಳಿ ಒಂದ್ ಸೀರೆ ಇಟ್ಕೋತೀನಿ ಒಂದ್ ಸೀರೆ ನಾನು ಅವರಿಗೆ ಗಿಫ್ಟ್ ಮಾಡೋದ ನನಗೆ ಸೊ ಇದು ಅಥವಾ ವೈಟ್ ಎರಡರಲ್ಲೊಂದು ಮಾಡ್ತೀನಿ ಇದೊಂಥರ ಚೆನ್ನಾಗದ ಇದು ಲೈಟ್ ಬಿಸ್ಕೆಟ್ ಕಲರ್ ಸೇಮ್ ಬಟ್ ಪ್ರಿಂಟ್ ಡಿಸೈನ್ ಸ್ವಲ್ಪ ಬೇರೆ ಇದರಲ್ಲಿ ಇದು ಸ್ಟೋನ್ ವರ್ಕ್ನೇ ಮಾವಿನಕಾಯಿ ಡಿಸೈನ್ ಟೈಪ್ ಆಯ್ತಾ ಕಾಪರ್ ಕಲರ್ ಅಂತ ಕೊಟ್ಟಾರ ಆಕ್ಚುಲಿ ಇದ್ರನ್ನಾಗ ಇದು ಬಿಸ್ಕೆಟ್ ಕಲರ್ ಟೈಪ್ ಬರುತ್ತೆ ಸೊ ಕಲರ್ ಒಂಥರ ಡಿಸೆಂಟ್ ಚಂದ ಅನಿಸ್ತು ನಾ ಇದನ್ನ ತಗೊಂಡೆ ಇದು ಪಲ್ಲು ಸೊ ಇದು ಪಲ್ಲು ಇದಕ್ಕೂ ರನ್ನಿಂಗ್ ಬ್ಲೌಸ್ ಸೊ ಈ ತರ ಪ್ಲೇನ್ ಆಗಿತ್ತು ಅಂದ್ರೆ ನಾವು ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಯಾವ್ದಾರೆ ಕಲರ್ಫುಲ್ ಬ್ಲೌಸ್ ಹಾಕೋಬಹುದು ಇದು ಅಂತ ಮನೆ ನಾನು ಹೇಳಿದ್ನಲ್ಲ ಇವೆರಡು ಸೀರೆನಾಗ ಒಂದಷ್ಟೇ ನಾನು ಇಟ್ಕೋತೀನಿ ಯಾವ್ದು ಇಟ್ಕೋತೀನಿ ಅಂತ ಗೊತ್ತಿಲ್ಲ ಮತ್ತೆ ಯಾವ್ದು ಇಟ್ಕೊಲಿ ಅಂತನೂ ಒಂದ್ಸತಿ ಹೇಳ್ರಿ ಇದು ನನ್ನ ಪೂಜಕ್ಕೆ ಇಡ್ತೀನಿ ಇದು ನನ್ನ ಪೂಜಕ್ಕೆ ಇಡ್ತೀನಿ ಆಮೇಲೆ ಎಲ್ಲಾ ಸೀರೆಯ ಬೆಲೆಗಳು ಸೀರೆದಷ್ಟೇ ಹೇಳ್ತೀನಿ ನಾನು ನಿಮ್ಗೆ ಎಷ್ಟಿತ್ತು ಅಂತಂದ್ರೆ ಇದು ನೋಡ್ರಿ 1850 ಕಾಣಿಸ್ತದ ಅನ್ಕೋತೀನಿ ಗ್ರೀನ್ ಸಾರಿ ಇದ್ದ ಬೆಲೆ 1850 ರೂಪಾಯಿ ಇದ್ರಲ್ಲಿ ಒಂದ್ ಸ್ವಲ್ಪ ಡಿಸ್ಕೌಂಟ್ ಮಾಡಿದಾರ ಎಷ್ಟಂತ ನಿಮ್ಗೆ ನಂಗೂ ಗೊತ್ತಿಲ್ಲ ಎಲ್ಲ ಸೇರಿ ಒಂದೇ ಸತಿ ಕೊಟ್ರು ಸೊ ಇದು 1550 ಕಾಣಿಸ್ತದ ಅನ್ಕೋತೀನಿ ಆಮೇಲೆ ಇದ್ರು ಅಷ್ಟೇ ಇದನ್ನು ಇದನ್ನು ಅಷ್ಟೇ ಇದನ್ನು 1550 ಸೊ ಇಲ್ಲಿ ಅವ್ರದೇ ಟ್ಯಾಗ್ ಹಾಕರ್ ನೋಡ್ಬೋದು ನೀವು ಲಿಂಗ್ಸೂರಾಗ ಅಂತ ಅಭಿಲಾಷ ಕ್ಲಾತ್ ಸೆಂಟರ್ ಲಿಂಗ್ಸೂರ್ ಅಂತ ಸೊ ಇದಿಷ್ಟು ನಾವು ನಿನ್ನೆ ಪರ್ಚೇಸ್ ಮಾಡಿದ್ವಿ ಸೊ ಇದೆಲ್ಲ ನಿಮ್ಗೆ ಹೆಂಗನಿಸ್ತು ಕಲರ್ ಅದು ಹೆಂಗನಿಸ್ತು ಅಂತ ನನಗೆ ಹೇಳ್ರಿ ಫ್ರೆಂಡ್ಸ್ ಸೊ ಮುಂದಿನ ವಿಡಿಯೋನಾಗ ಮತ್ತೆ ಸಿಗ್ತೀನಿ ನಿಮ್ಗೆ ಬಾಯ್.